ರೈಟ್. ಈಗ ರೇಣುಕಾಸ್ವಾಮಿನ ಕೊಂದಿರೋದು ನಿಜಕ್ಕೂ ದುರಾದೃಷ್ಟಕರ ಅನ್ನೋ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗೋವರೆಗೂ ಬಿಜೆಪಿ ರೇಣುಕಾಸ್ವಾಮಿ ಕುಟುಂಬಸ್ಥರ ಜೊತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರು ತನಿಖೆ ಮೇಲೆ ಒತ್ತಡ ಹಾಕಬಾರದು. ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಶಿಕ್ಷೆ ಆಗಬೇಕು. ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಆಗ್ತಿರೋದ್ರಿಂದ ನಾವು ಹೆಚ್ಚು ಹೇಳೋದು ತಪ್ಪಾಗುತ್ತೆ. ಈಗ ಪ್ರಾಮಾಣಿಕವಾಗಿ ಲಾ ಆಫ್ ದ ಲ್ಯಾಂಡ್, ಕಾನೂನಲ್ಲಿ ಏನೇ ಸಡಿಲಿಕೆ ಇರಬಾರ್ದು, ಯಾವುದೇ ತಾರತಮ್ಯ ಯಾರೇ ಇರಲಿ, ವ್ಯಕ್ತಿ ಯಾವುದೇ ವ್ಯಕ್ತಿ ಇರಲಿ, ನ್ಯಾಯ ಕೊಡುವಂಥದ್ದು ವ್ಯವಸ್ಥೆ ಮೇಲೆ ಜವಾಬ್ದಾರಿ ಇರುತ್ತೆ. ಈ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಇವತ್ತು ಇಲಾಖೆ ಮತ್ತು ಸರ್ಕಾರ ಮಾಡಬೇಕು. ಮತ್ತು ಮೇಲ್ನೋಟಕ್ಕೆ ಮಾತ್ರ ಇರಬಾರ್ದು, ಇದು ಬಹಳ ಸ್ಪಷ್ಟವಾಗಿರಬೇಕು. ಆಗ್ತಿರೋದ್ರಿಂದ ನಾವು ಹೆಚ್ಚು ಹೇಳೋದು ತಪ್ಪಾಗುತ್ತೆ. ಈಗ ಪ್ರಾಮಾಣಿಕವಾಗಿ ಲಾ ಆಫ್ ದ ಲ್ಯಾಂಡ್, ಕಾನೂನಲ್ಲಿ ಏನೇ ಸಡಿಲಿಕೆ ಇರಬಾರ್ದು, ಯಾವುದೇ ತಾರತಮ್ಯ ಯಾರೇ ಇರಲಿ, ವ್ಯಕ್ತಿ ಯಾವುದೇ ವ್ಯಕ್ತಿ ಇರಲಿ, ನ್ಯಾಯ ಕೊಡುವಂಥದ್ದು ವ್ಯವಸ್ಥೆ ಮೇಲೆ ಜವಾಬ್ದಾರಿ ಇರುತ್ತೆ. ಈ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಇವತ್ತು ಇಲಾಖೆ ಮತ್ತು ಸರ್ಕಾರ ಮಾಡಬೇಕು. ಮತ್ತು ಮೇಲ್ನೋಟಕ್ಕೆ ಮಾತ್ರ ಇರಬಾರ್ದು, ಇದು ಬಹಳ ಸ್ಪಷ್ಟವಾಗಿರಬೇಕು. ಮತ್ತು ಅಮಾನವೀಯವಾಗಿ ಈ ವ್ಯಕ್ತಿಯನ್ನ ಕೊಂದಿರೋದು, ಈ ಮಾಹಿತಿ ಸಿಗ್ತಿರೋವಂಥದ್ದು ನಿಜಕ್ಕೂ ದುರದೃಷ್ಟಕರ. ಈ ರೀತಿ ಟಾರ್ಚರ್ ಆಗ್ತಿರೋವಂಥದ್ದು ಕೇಳ್ತಾ ಇರೋದು ಏನಿದೆ ಅಂತ ವರದಿ ಬರಲಿ. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನೊಂದು ಪಬ್ಲಿಕ್ನಲ್ಲಿ ಇನ್ನೊಂದು ಆಚೆ ಕೊಟ್ಟಿರುವಂಥದ್ದು ಏನಿದೆ ಅಂತ ನೋಡೋಣ, ಯಾಕೆಂದರೆ ಚರ್ಚೆ ಆಗ್ತಿರೋವಂಥದ್ದು ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.